ನಮಸ್ಕಾರ. ಈ ದಿನ ಲೋಕಸಂಚಾರ ಕನ್ನಡದ ಕಿಟಕಿಯಿಂದ ವಿವಿಧ ದೇಶಗಳ ಆಗುಹೋಗುಗಳಲ್ಲೊಂದು ಇಣುಕು ನೋಟಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. 2016 ಹಂಟರ್ ಬೈಡನ್ ಬುರಿಸ್ಮಾ ಅನ್ನೋ ಯುಕ್ರೇನಿಯನ್ ಗ್ಯಾಸ್ ಕಂಪನಿಯ ಪರವಾಗಿ ಇಟಲಿಯಲ್ಲಿರುವ ಅಮೆರಿಕನ್ ರಾಯಭಾರಿ ಕಚೇರಿಗೆ ಪತ್ರವನ್ನು ಬರೆದಿದ್ರು ಅಂತ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ. ರಾಯಭಾರಿ ಜಾನ್ ಆರ್ ಫಿಲಿಪ್ಸ್ ಅವರಿಗೆ ಬರೆದ ಪತ್ರದಲ್ಲಿ ಬುರಿಸ್ಮಾ ಕಂಪನಿಗೆ ಸಹಾಯ ಮಾಡುವಂತೆ ವಿನಂತಿಸಿದ್ದಾರೆ. ಆದರೆ ರಾಯಭಾರಿಯ ಪ್ರತಿನಿಧಿ ಸ್ಪಷ್ಟವಾಗಿ ಉತ್ತರಿಸದೆ ಇದು ಯುಕ್ರೇನಿಯನ್ ಕಂಪನಿಯ ವಿಷಯವಾಗಿರೋದ್ರಿಂದ ಮೊದಲು ಅಮೆರಿಕದ ವಾಣಿಜ್ಯ ಇಲಾಖೆಯೊಂದಿಗೆ ಮಾತನಾಡಬೇಕಾಗುತ್ತೆ ಅಂತ ಉತ್ತರಿಸಿದ್ದಾರೆ ಅಂತ ವರದಿಯಾಗಿದೆ. ಹಂಟರ್ ಬೈಡನ್ ವಕೀಲರು ಹೇಳಿರುವ ಪ್ರಕಾರ ಹಂಟರ್ ಬೈಡನ್ ಬುರಿಸ್ಮಾ ಮತ್ತು ಇಟಲಿಯ ಟಸ್ಕನಿ ಪ್ರದೇಶದ ಅಧ್ಯಕ್ಷರ ನಡುವೆ ಮಾತುಕತೆ ನಡೆಸೋಕೆ ಪ್ರಯತ್ನಿಸಿದ್ರು, ಆದರೆ ಅದು ಸಾಧ್ಯವಾಗಿರಲಿಲ್ಲ. ಹಂಟರ್ ಬೈಡನ್ ಅವರ ಯಾವುದೇ ಯೋಜನೆಯೂ ಕೂಡ ಕಾರ್ಯಗತಗೊಂಡಿಲ್ಲ ಅಂತ ಹೇಳಿದ್ದಾರೆ. ಇಸ್ರೇಲ್ ಗಾಜಾ ಮೇಲೆ ನಡೆಸ್ತಾ ಇರುವಂತಹ ಯುದ್ಧವನ್ನು ಪಾಶ್ಚಾತ್ಯ ದೇಶಗಳು ಕೂಡ ಪ್ರೋತ್ಸಾಹಿಸ್ತಾ ಇದೆ ಅಂತ ಇಸ್ಲಾಮಿಕ್ ಗಣರಾಜ್ಯದ ವಿಶ್ಲೇಷಕರು ವಾಗ್ದಾಳಿ ನಡೆಸಿದ್ದಾರೆ. ಇಸ್ರೇಲ್ ಗಾಜಾ ಪ್ರದೇಶದಲ್ಲಿ ನಡೆಸುತ್ತಿರುವ ಯುದ್ಧವು ಅಕ್ಟೋಬರ್ ತಿಂಗಳಿಂದಾನೂ ನೂರಾರು ಜನರನ್ನು ಬಲಿ ಪಡೆದುಕೊಂಡಿದ್ದು ಇತ್ತೀಚಿನ ದಿನಗಳಲ್ಲಿ ಈ ಯುದ್ಧವು ಮತ್ತಷ್ಟು ತೀವ್ರಗೊಂಡಿದೆ. ಇಸ್ರೇಲ್ನ ಕಾರ್ಯಾಚರಣೆಗಳು ಇರಾನ್ ದೇಶವನ್ನು ಒತ್ತಡಕ್ಕೆ ತಳ್ಳುತ್ತಿದ್ದು ಇರಾನ್ ತಾನು ಪ್ರತಿಕಾರ ತೀರಿಸಿಕೊಳ್ಬೇಕಾಗಿದೆ ಅಂತ ಹೇಳಿದೆ. ಏಪ್ರಿಲ್ನಲ್ಲಿ ನಡೆದಂತಹ ಇಸ್ರೇಲ್ ದಾಳಿಗಳು ಮತ್ತು ಇತ್ತೀಚೆಗೆ ಇಸ್ರೇಲ್ ಮಾಡಿದ ದಾಳಿಗಳು ಇರಾನ್ ಆಕ್ರೋಶಕ್ಕೆ ಕಾರಣವಾಗಿದೆ. ತೆಹರಾನ್ ವಿಶ್ವವಿದ್ಯಾಲಯದ ಇಂಗ್ಲಿಷ್ ಸಾಹಿತ್ಯ ಮತ್ತು ವಿಜ್ಞಾನದ ಪ್ರೊಫೆಸರ್ ಮಹಮ್ಮದ್ ಮರಾಂಡಿ ಸ್ಪುಟಿಕ್ನ ಫಾಲ್ಸ್ ಲೈನ್ಸ್ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ, ಪಾಶ್ಚಾತ್ಯ ದೇಶಗಳು ಈ ಯುದ್ಧದಲ್ಲಿ ಇಸ್ರೇಲ್ಗೆ ಬೆಂಬಲ ನೀಡೋದ್ರಿಂದ ಈ ಸಂಘರ್ಷದಲ್ಲಿ ಪಾಶ್ಚಾತ್ಯ ದೇಶಗಳ ಪಾತ್ರವೂ ಇದೆ ಅಂತ ಒತ್ತಿ ಹೇಳಿದ್ದಾರೆ. ಪಶ್ಚಿಮ ದೇಶಗಳು ವಿಶೇಷವಾಗಿ ಅಮೆರಿಕ ಮತ್ತು ಯುರೋಪ್ ಇಸ್ರೇಲ್ ಅನ್ನು ಬೆಂಬಲಿಸ್ತಾ ಇದ್ದು ಪಶ್ಚಿಮ ದೇಶಗಳ ಮೇಲೆ ತಮ್ಮ ಆಧಿಪತ್ಯವನ್ನು ಉಳಿಸಿಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಸ್ರೇಲ್ ಇರಾನ್ನ ದಮಸ್ಕಸ್ನ ಕೌನ್ಸುಲೇಟ್ ಮೇಲೆ ಬಾಂಬ್ ದಾಳಿ ಮಾಡಿದಾಗ 12 ಜನರು ಬಲಿಯಾಗಿದ್ರು. ಅಂತಾರಾಷ್ಟ್ರೀಯ ಸಮುದಾಯದಿಂದ ನಾವು ಇದಕ್ಕೆ ಖಂಡನೆಯನ್ನು ನಿರೀಕ್ಷೆ ಮಾಡಿದ್ವಿ, ಆದರೆ ಇರಾನ್ ಯುಎನ್ ಭದ್ರತಾ ಮಂಡಳಿಗೆ ದೂರನ್ನು ಸಲ್ಲಿಸಿದಾಗ ಅಮೆರಿಕ, ಫ್ರಾನ್ಸ್, ಬ್ರಿಟನ್ ಇಸ್ರೇಲ್ನ ಸರ್ಕಾರವನ್ನು ಬೆಂಬಲಿಸಿದವು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. August 1-11 ತನಕ ಗಾಜಾ ಪ್ರದೇಶಕ್ಕೆ ಯುನೈಟೆಡ್ ನೇಷನ್ಸ್ನ ಮಾನವೀಯ ಸಹಾಯಕ್ಕೆ 85 ಕಾರ್ಯಾಚರಣೆಗಳು ಇಸ್ರೇಲ್ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ರು. ಆದರೆ ಇಸ್ರೇಲ್ ಇದರಲ್ಲಿ ಕೇವಲ 34 ಕಾರ್ಯಾಚರಣೆಗಳಿಗೆ ಮಾತ್ರ ಅನುಮತಿಯನ್ನು ನೀಡಿ ಉಳಿದವುಗಳನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂತ ಯುಎನ್ ಮಾನವೀಯ ವ್ಯವಹಾರಗಳ ಸಮನ್ವಯ ಕಚೇರಿ OCHA ಮಾಹಿತಿ ನೀಡಿದೆ. ಗಾಜಾ ಪ್ರದೇಶಕ್ಕೆ 85 ಮಾನವೀಯ ಕಾರ್ಯಾಚರಣಾ ಸಂಸ್ಥೆಗಳು ಇಸ್ರೇಲ್ಗೆ ಮನವಿ ಮಾಡಿದವು, ಆದರೆ ಇಸ್ರೇಲ್ ಅಧಿಕಾರಿಗಳಿಂದ 85 ಕೇವಲ 34 ಕಾರ್ಯಾಚರಣೆಗಳಿಗೆ ಮಾತ್ರ ಅನುಮತಿ ಸಿಕ್ಕಿದ್ದು ಇತರ ಕಾರ್ಯಾಚರಣೆಗಳನ್ನು ನಿರಾಕರಿಸಿದ್ದಕ್ಕೆ ಭದ್ರತೆ, ತಾಂತ್ರಿಕ ಕಾರ್ಯಾಚರಣೆಗಳಂತಹ ಕಾರಣಗಳನ್ನು ಇಸ್ರೇಲ್ ನೀಡಿದೆ ಅಂತ OCHA ತನ್ನ ವರದಿಯಲ್ಲಿ ತಿಳಿಸಿದೆ. ಇಸ್ರೇಲ್ನ ಈ ನಡೆಯಿಂದ ಗಾಜಾದ ನಾಗರಿಕರ ಮೇಲೆ ಪರಿಣಾಮ ಬೀಳಲಿದೆ. ಗಾಜಾದ ಜನರು ಪ್ರತಿದಿನ ಹಸಿವು, ನೋವು, ದಾಹ, ಮರಣದ ಭೀತಿಯಲ್ಲೇ ಬದುಕುವಂತಾಗಿದೆ ಅಂತ OCHA ಆತಂಕ ವ್ಯಕ್ತಪಡಿಸಿದೆ. ಅಮೆರಿಕ ಇಸ್ರೇಲ್ಗೆ ಸುಮಾರು 1.5 ಲಕ್ಷ ಕೋಟಿ ಮೌಲ್ಯದ 50F-151A ಯುದ್ಧ ವಿಮಾನವನ್ನು ಮಾರಾಟ ಮಾಡೋಕೆ ನಿರ್ಧರಿಸಿದೆ ಅಂತ ಪೆಂಟಗಾನ್ ತಿಳಿಸಿದೆ. ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಇಸ್ರೇಲ್ ಸರ್ಕಾರಕ್ಕೆ 50F-151A ಯುದ್ಧ ವಿಮಾನಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಉಳಿದ ಸಾಧನಗಳನ್ನು ಸುಮಾರು 1.5 ಲಕ್ಷ ಕೋಟಿಗೆ ಮಾರಾಟ ಮಾಡೋಕೆ ಅನುಮೋದನೆ ನೀಡಿದೆ ಅಂತ ಡಿಫೆನ್ಸ್ ಸೆಕ್ಯುರಿಟಿ ಕೋಆಪರೇಷನ್ ಏಜೆನ್ಸಿ DSCA ತಿಳಿಸಿದೆ. ಇನ್ನು ಇಸ್ರೇಲ್ ಸರ್ಕಾರವು F-151 ವಿಮಾನಗಳಿಗೆ 25 ಕಿಟ್ಗಳು, 120 F-110 GE-129 ಎಂಜಿನ್ಗಳು, 90 ಅಡ್ವಾನ್ಸ್ ಡಿಸ್ಪ್ಲೇ ಕೋರ್ ಪ್ರೊಸೆಸರ್ಸ್ಗಳು, 320 LAU, 128 ಅಡ್ವಾನ್ಸ್ಡ್ ಮೀಡಿಯಂ ರೇಂಜ್ ಏರ್ ಟು ಏರ್ ಮಿಸೈಲ್ ಲಾಂಚರ್ಸ್ಗಳು, 25 M61A ವಲ್ಕಾನ್ ಕೊನಾನ್ಗಳು ಮತ್ತು 180 ಎಂಬೆಡೆಡ್ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ಸ್ಗಳನ್ನು ಖರೀದಿಸುವಂತೆ ಅಮೆರಿಕಾಗೆ ವಿನಂತಿ ಮಾಡಿದೆ ಅಂತ DSCA ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಜಪಾನ್ ಪ್ರಧಾನಮಂತ್ರಿ ಫುಮಿಯೋ ಕಿಶಿದಾ ಅವರು ಸೆಪ್ಟೆಂಬರ್ನಲ್ಲಿ ರಾಜೀನಾಮೆ ನೀಡೋಕೆ ನಿರ್ಧಾರ ಮಾಡಿದ್ದೀನಿ ಅಂತ ಘೋಷಿಸಿದ್ದಾರೆ. ಈ ನಿರ್ಧಾರವು ಇತ್ತೀಚಿನ ಜಪಾನ್ನ ರಾಜಕೀಯದಲ್ಲಿ ದೊಡ್ಡ ಪ್ರಭಾವವನ್ನು ಬೀರಲಿದೆ. ಫುಮಿಯೋ ಕಿಶಿದಾ ಅವರು ತಮ್ಮ ರಾಜೀನಾಮೆಯ ಘೋಷಣೆಯ ಮೂಲಕ ತಾವು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯುವ ನಿರ್ಧಾರವನ್ನು ಮಾಡಿದ್ದು, ಈ ನಿರ್ಧಾರವು ಜಪಾನ್ ರಾಜಕೀಯದಲ್ಲಿ ಹೊಸ ತಿರುವು ಮತ್ತು ನಾಯಕರ ವರ್ಗಾವಣೆ ಕುರಿತು ಚರ್ಚೆಗಳನ್ನು ಉಂಟುಮಾಡಬಹುದು. ಫುಮಿಯೋ ಕಿಶಿದಾ ಅವರು 2021 ಅಕ್ಟೋಬರ್ನಲ್ಲಿ ಜಪಾನ್ನ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು, ಹೊಸಬರಿಗೆ ಅವಕಾಶ ಮಾಡಿಕೊಡೋ ದೃಷ್ಟಿಯಿಂದ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡುವುದಾಗಿ ಕಿಶಿದಾ ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ವಿವಿಧ ದೇಶಗಳ ಆಗುಹೋಗುಗಳು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ edina.com. ಇದು ಸತ್ಯ, ನ್ಯಾಯ, ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.